ಸಿದ್ಧಗಂಗಾ ಮಠದ ಅನುದಾನಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಈ ಹಿಂದೆ ತಡೆ ಹಿಡಿದಿದ್ದಂತ ಅನುದಾನಕ್ಕೆ ಸದ್ಯ ಸದರಾಮಯ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ವಿಶೇಷ ಅನುದಾನ ಅಂತ ಪರಿಗಣಿಸಿ ಕಾಮಗಾರಿಗೆ ಆದೇಶವನ್ನ ಹೊರಡಿಸಲಾಗಿದೆ ವಿಶೇಷ ಅನುದಾನ ನೀಡಿದ್ದಕ್ಕೆ ಸರ್ಕಾರಕ್ಕೆ ಅಭಿನಂದಿಸುತ್ತೇವೆ ಅಂತ ಜೀ ಕನ್ನಡ ನ್ಯೂಸ್ ಜೊತೆ ಸಿದ್ಧಲಿಂಗಾ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ಧಗಂಗಾ ಮಠದ ಅನುದಾನಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ವಿಶೇಷ ಅನುದಾನ ಅಂತ ಪರಿಗಣಿಸಿ ಕಾಮಗಾರಿಗೆ ಆದೇಶವನ್ನ ಹೊರಡಿಸಲಾಗಿದೆ ವಿಶೇಷ ಅನುದಾನ ನೀಡಿದಕ್ಕೆ ಸರ್ಕಾರಕ್ಕೆ ಅಭಿನಂದಿಸುತ್ತೇವೆ ಅಂತ ಜೀ ಕನ್ನಡ ನ್ಯೂಸ್ ಜೊತೆ ಸಿದ್ಧಲಿಂಗಾ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ ಸಿದ್ಧಗಂಗಾ ಮಠದ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ವಸತಿ ನಿಲಯ ಕಾಮಗಾರಿಗೆ ಪಿಡಬ್ಲ್ಯೂಡಿ ಇಲಾಖೆಗೆ ಸದ್ಯ ಸೂಚನೆಯನ್ನು ಕೂಡ ನೀಡಲಾಗಿದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವಂತ ಕಾರಣಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಸೂಚನೆ ಮಾಡಿದೆ ಇನ್ನು ಆ ಬೆನ್ನಲ್ಲಿ ವಿಶೇಷ ಅನುದಾನ ಅಂತ ಪರಿಗಣಿಸಿ ಕಾಮಗಾರಿಗೆ ಈ ಮೂಲಕ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಸಿದ್ಧಗಂಗಾ ಮಠದ ಅನುದಾನಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಈ ಹಿಂದೆ ತಡೆ ಹಿಡಿದಿದ್ದಂತ ಅನುದಾನದ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇದೀಗ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿ ಯೋಜನೆಗಳನ್ನು ಮಾಡಿ ಸದ್ಯ ಮತ್ತೆ ವಿಶೇಷ ಅನುದಾನ ಅಂತ ಪರಿಗಣಿಸಿ ಕಾಮಗಾರಿಗೆ ಆದೇಶವನ್ನು ಹೊರಡಿಸಲಾಗಿದೆ ಸಿದ್ಧಗಂಗಾ ಮಠದ ಅನುದಾನಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಇನ್ನು ಸರ್ಕಾರದ ಈ ಒಂದು ಆದೇಶಕ್ಕೆ ಅಭಿನಂದನೆಯನ್ನ ಸಲ್ಲಿಸುತ್ತೇವೆ ಅಂತ ಕೂಡ ಸಿದ್ಧಲಿಂಗಾ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಈ ನಡೆಗೆ ನಾವು ಅಭಿನಂದಿಸುತ್ತೇವೆ ಅಂತ ಸಿದ್ಧಲಿಂಗಾ ಶ್ರೀಗಳು ಅಭಿನಂದನೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಕುರಿತಾಗಿ ಜೀ ಕನ್ನಡ ನ್ಯೂಸ್ ಜೊತೆ ಕೂಡ ಮಾತನಾಡಿದ್ದಾರೆ ಹಿಂದಿನ ಸರ್ಕಾರದ ಏನು ಯೋಜನೆಗಳನ್ನು ಕೆಲವು ಜಾರಿಗೊಳಿಸಿದ್ರು ಅವರನ್ನು ಪರಿಶೀಲನೆ ಮಾಡಿ ಅವು ಏನಾಗಿದಾವ ಮುಂದೆ ಅದನ್ನು ಚಿಂತನೆ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೊಸ ಸರ್ಕಾರ ಹೇಳಿದರು ಅದೇ ರೀತಿ ನಮ್ಮ ಮಠದಲ್ಲಿ ಹಳೆಯ ವಿದ್ಯಾರ್ಥಿ ನಿಲಯಕ್ಕೆ ಹಿಂದಿನ ಸರ್ಕಾರ ಏನು ಅನುಮತಿ ಕೊಟ್ಟು ಅದನ್ನು ವರ್ಕ್ ಆರ್ಡರ್ ಕೊಡಬೇಕಾಗಿತ್ತು ಅದನ್ನು ಈಗ ಅದನ್ನು ವಿಶೇಷವಾದಂಥದ್ದಂತ ಪರಿಗಣಿಸಿ ಮುಖ್ಯಮಂತ್ರಿಗಳು ಅನುಮೋದನೆಗೆ ಕೊಟ್ಟಿದ್ದಾರೆ ಅದು ಸಹಜವಾಗಿ ಎಲ್ಲ ಒಂದು ಎಲ್ಲರಿಗೂ ಅನ್ವಯಿಸುವಂಥ ರೀತಿಯಲ್ಲಿ ಹೇಳಿದರು ಆದರೆ ಇದನ್ನು ವಿಶೇಷವಾಗಿ ಪರಿಗಣಿಸಿ ಮುಖ್ಯಮಂತ್ರಿಗಳು ಅದನ್ನು ಗಮನಿಸಿ ಅದನ್ನು ಬಿಡುಗಡೆಗೊಳಿಸಿದ್ದಾರೆ ಜಾಗೃತವಾಗಿ ನಾನು ಸರ್ಕಾರನ ಕೂಡ ಅಭಿನಂದಿಸ್ತೀನಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಜೊತೆಗೆ ಈ ವರ್ಷ ವಿಶೇಷವಾಗಿ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ ನಾವು 1ನೇ ತಾರೀಕಿನಿಂದ ಅಪ್ಲಿಕೇಶನ್ನ ಇಶ್ಯೂ ಮಾಡ್ತಾ ಇದ್ದೀವಿ 20ನೇ ತಾರೀಕೊಳಗೆ 8,500 ಹೊಸ ಅಪ್ಲಿಕೇಶನ್ನೇ ಹೋಗ್ಬಿಟ್ಟು ಅದಕ್ಕೆ ನಾವು ಅಲ್ಲಿ ನಿಲ್ಲಿಸ್ಬಿಟ್ಟಿವಿ 20ನೇ ತಾರೀಕು ಯಾಕೆ ಜಾಸ್ತಿ ಜಾಗ ಬೇಕು ಮಕ್ಕಳ ಸಂಖ್ಯೆ ಜಾಸ್ತಿ ಆದಷ್ಟು ಜವಾಬ್ದಾರಿ ಮತ್ತು ವ್ಯವಸ್ಥೆಗಳಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇನ್ನೂ ಕೂಡ ಈಗಲೂ ಕೂಡ ಅಪ್ಲಿಕೇಶನ್ ಕೇಳ್ಕೊಂಡ್ರೆ ಜಾಸ್ತಿ ಸಂಖ್ಯೆಯಲ್ಲಿದೆ ಇನ್ನೂ ಕೂಡ ಅದು ಅನಿವಾರ್ಯವಾಗಿ ನಾವು ಕೊಡೋಕೆ ಆಗೋದಿಲ್ಲ ಅನ್ನೋ ಸ್ಥಿತಿಯಲ್ಲಿ ಹೇಳಬೇಕಾಗಿದೆ ಹೇಳ್ತಿರ್ಲಿಲ್ಲ ಹಿಂದೆಲ್ಲ ಆಗ್ತಿರಲಿಲ್ಲ ಆದರೆ ಅನಿವಾರ್ಯವಾಗಿ ನಾವು ನೋವಿನ ಸಂಗತಿ ಹೇಳಬೇಕಾಗ್ತಾ ಇರುವಂಥದ್ದು ಈಗ ಕೊಟ್ಟಿರೋ ಅಪ್ಲಿಕೇಶನ್ದೆಲ್ಲ ಮುಗಿದ ಮೇಲೆ ಇನ್ನು ಅವಕಾಶ ಇದ್ದರೆ ಅವ್ರಿಗೂ ಕೂಡ ಯಾರಿಗಾದರೂ ಇದ್ರೆ ಅವಕಾಶ ಮಾಡ್ಕೊಡೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಳ್ತೀವಿ ಬೇಸರ ಮಾಡ್ಕೊಂತ ಇದ್ದಾರೆ ಅದೇ ನೋವಾಗುವಂಥದ್ದು ಈಗಾಗಲೇ ಗೊತ್ತಾ ಇದ್ದಾರೆ ತುಂಬ ತೊಂದರೆಯಲ್ಲಿರೋರು ಅವರೆಲ್ಲ ಇಲ್ಲಿ ಬರೋ ಮಕ್ಕಳೆಲ್ಲ ಬಡ ಮಕ್ಕಳೇ ಬರೋದು ಜಾಸ್ತಿ ಯಾರು ಮಧ್ಯಮ ವರ್ಗದಕ್ಕಿಂತ ಕಡಿಮೆ ಮಕ್ಕಳೇ ಬರುವಂಥವ್ರು ಅಪ್ಪ ತಾಯಿ ತಂದೆ ಏನೋ ಎಲ್ಲವೂ ಕಷ್ಟದಲ್ಲೇ ಇರುವಂಥ ಜಾಸ್ತಿ ಇರ್ತಾರೆ ಆದರೆ ಈಗಲೂ ಆ ಕಷ್ಟ ಹೇಳ್ಕೊಂಬತ್ತಾರೆ ನಾವು ಅನಿವಾರ್ಯ ಸ್ಥಿತಿಯಲ್ಲಿ ಆ ಕೊಟ್ಬಿಟ್ಟಿರೋ ಬಂದುಬಿಟ್ರೆ ಅವ್ರಿಗೆ ಏನು ಮಾಡೋದು ಅನ್ನೋ ಸ್ಥಿತಿಯಲ್ಲಿ ನಾವಿರೋವಂಥದ್ದು ಅದರಿಂದ ಮುಂದಿನ ದಿನಗಳಲ್ಲಿ ಇವರೆಲ್ಲ ಮುಗಿದ ಮೇಲೆ ಅವ್ರಿಗೂ ಏನಾದರೂ ಅವಕಾಶ ಇದ್ದರೆ ಮಾಡಿಕೊಡ್ತೀವಿ ಅದೊಂದು ಪ್ರತೀತಿ ಇತ್ತು ಇದುವರೆಗೂ ಬಂದವ್ರು ಹಿಂದಿರುಗಕ್ಕೆ ಹೋಗೋಕ್ಕಲ್ಲ ಅಂತ ಆದರೆ ಅಷ್ಟು ಅಪ್ಲಿಕೇಶನ್ ಕೊಟ್ಟಮೇಲೆ ನಾವು ಈಗ ಈಗ ಮುಂದಕ್ಕೆ ಜಾಗ ಬೇಡವಾ ಕಟ್ಟಡಗಳು ಬೇಕು ಬಿಲ್ಡಿಂಗು ತರಗತಿಗಳು ಶಾಲೆಗಳ ತರಗತಿಗಳು ಬೇಕು ಎಲ್ಲದಕ್ಕೂ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಕಳೆದ ವರ್ಷ ಎಷ್ಟಿದ್ದ ಮಕ್ಕಳು ಅಷ್ಟೇ ಸಂಖ್ಯೆಗೆ ಸೀಮಿತಗೊಳಿಸೋಣ ಇದೇ ಒಂದು 10% ಜಾಸ್ತಿ ಆದರೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಷ್ಟೇ ಅಲ್ಲೇ ಸರ್ಕಾರಕ್ಕೆ ಮನವಿ ಮಾಡೋಂಥ ಈಗ ತಕ್ಷಣದಲ್ಲಿ ಯಾರೂ ಮಾಡೋಕ್ಕಾಗೋದಿಲ್ಲ ಅದನ್ನ ಕಟ್ಟಡ ಕಟ್ಟಿಸಿ ಮಾಡೋಕ್ಕಾಗುತ್ತೆ ಅಷ್ಟು ಸುಲಭವಾಗಿ ಸರ್ಕಾರದವರು ಮಾಡೋಕ್ಕಾಗೋದಿಲ್ಲ ಅಷ್ಟು ನಮ್ಮ ವ್ಯವಸ್ಥೆಗಳು ಎಷ್ಟಿದೆಯೋ ಅದ್ರ ಮೇಲೆ ಶಕ್ತಿ ಮೀರಿ ಅದಕ್ಕಾಗಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅಷ್ಟು ಹಿಂದಿನ ಸರ್ಕಾರದ ಏನು ಯೋಜನೆಗಳನ್ನು ಕೆಲವು ಜಾರಿಗೊಳಿಸಿದರು ಅವರನ್ನು ಪರಿಶೀಲನೆ ಮಾಡಿ ಅವು ಏನಾಗಿದಾವ ಮುಂದೆ ಅದನ್ನು ಚಿಂತನೆ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೊಸ ಸರ್ಕಾರ ಹೇಳಿದರು ಅದೇ ರೀತಿ ನಮ್ಮ ಮಠದಲ್ಲಿ ಹಳೆಯ ವಿದ್ಯಾರ್ಥಿ ನಿಲಯಕ್ಕೆ ಹಿಂದಿನ ಸರ್ಕಾರ ಏನು ಅನುಮತಿ ಕೊಟ್ಟು ಅದನ್ನು ವರ್ಕ್ ಆರ್ಡರ್ ಕೊಡಬೇಕಾಗಿತ್ತು ಅದನ್ನು
ಈಗ ಅದನ್ನು ವಿಶೇಷವಾದಂತಹದ್ದು ಪರಿಗಣಿಸಿ ಮುಖ್ಯಮಂತ್ರಿಗಳು ಅನುಮೋದನೆಗೆ ಕೊಟ್ಟಿದ್ದಾರೆ ಅದು ಸಹಜವಾಗಿ ಎಲ್ಲ ಒಂದು ಎಲ್ಲರಿಗೂ ಅನ್ವಯಿಸುವಂತ ರೀತಿಯಲ್ಲಿ ಹೇಳಿದರು ಆದರೆ ಇದನ್ನು ವಿಶೇಷವಾಗಿ ಪರಿಗಣಿಸಿ ಮುಖ್ಯಮಂತ್ರಿಗಳು ಅದನ್ನು ಗಮನಿಸಿ ಅದನ್ನು ಬಿಡುಗಡೆಗೊಳಿಸಿದ್ದಾರೆ ಜಾಗೃತವಾಗಿ ನಾನು ಸರ್ಕಾರಕ್ಕೆ ಅಭಿನಂದಿಸ್ತೀನಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಜೊತೆಗೆ ಈ ವರ್ಷ ವಿಶೇಷವಾಗಿ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ ನಾವು 1ನೇ ತಾರೀಕಿನಿಂದ ಅಪ್ಲಿಕೇಶನ್ ಇಶ್ಯೂ ಮಾಡ್ತಾ ಇದ್ದೀವಿ 20ನೇ ತಾರೀಕು ಒಳಗೆ 8,500 ಹೊಸ ಅಪ್ಲಿಕೇಶನ್ ಹೋಗ್ಬಿಟ್ಟು ಅದಕ್ಕೆ ನಾವು ಅಲ್ಲಿ ನಿಲ್ಲಿಸ್ಬಿಟ್ಟಿವಿ 10ನೇ ತಾರೀಕು 20ನೇ ತಾರೀಕು ಯಾಕೆ ಜಾಸ್ತಿ ಜಾಗ ಬೇಕು ಮಕ್ಕಳ ಸಂಖ್ಯೆ ಜಾಸ್ತಿ ಆದಷ್ಟು ಜವಾಬ್ದಾರಿ ಮತ್ತೆ ವ್ಯವಸ್ಥೆಗಳಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇನ್ನೂ ಕೂಡ ಈಗಲೂ ಕೂಡ ಅಪ್ಲಿಕೇಶನ್ ಕೇಳ್ಕೊಂಡಿರೋರೇ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಇನ್ನೂ ಕೂಡ ಅದು ಅನಿವಾರ್ಯವಾಗಿ ನಾವು ಕೊಡಕ್ಕೆ ಆಗೋದಿಲ್ಲ ಅನ್ನೋ ಸ್ಥಿತಿಯಲ್ಲಿ ಹೇಳಬೇಕಾಗಿದೆ ಹೇಳ್ತಿರಲಿಲ್ಲ ಹಿಂದೆಲ್ಲ ಆಗ್ತಿರಲಿಲ್ಲ ಆದರೆ ಅನಿವಾರ್ಯವಾಗಿ ನಾವು ನೋವಿನ ಸಂಗತಿ ಹೇಳಬೇಕಾಗ್ತಾ ಇರುವಂತದ್ದು ಈಗ ಕೊಟ್ಟಿರೋ ಅಪ್ಲಿಕೇಶನ್ ಎಲ್ಲ ಮುಗಿದ ಮೇಲೆ ಇನ್ನು ಅವಕಾಶ ಇದ್ದರೆ ಅವ್ರಿಗೂ ಕೂಡ ಯಾರಿಗಾದರೂ ಇದ್ದರೆ ಅವಕಾಶ ಮಾಡ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಳ್ಳಿ ಬೇಸರ ಮಾಡ್ಕೊಂತ ಇದ್ದಾರೆ ಅದೇ ನೋವಾಗುವಂಥದ್ದು ಈಗಾಗಲೇ ಗೊತ್ತಾ ಇದ್ದಾರೆ ತುಂಬ ತೊಂದರೆಯಲ್ಲಿರೋರು ಅವರೆಲ್ಲ ಇಲ್ಲಿ ಬರೋ ಮಕ್ಕಳೆಲ್ಲ ಬಡ ಮಕ್ಕಳೇ ಬರೋದು ಜಾಸ್ತಿ ಯಾರು ಮಧ್ಯಮ ವರ್ಗಕ್ಕಿಂತ ಕಡಿಮೆ ಮಕ್ಕಳೇ ಬರುವಂಥವ್ರು ಅಪ್ಪ ತಾಯಿ ತಂದೆ ಏನೋ ಎಲ್ಲವೂ ಕಷ್ಟದಲ್ಲೇ ಇರುವಂಥ ಜಾಸ್ತಿ ಇರ್ತಾರೆ ಆದರೆ ಈಗಲೂ ಆ ಕಷ್ಟ ಹೇಳ್ಕೊಂಬತ್ತಾರೆ ನಾವು ಅನಿವಾರ್ಯ ಸ್ಥಿತಿಯಲ್ಲಿ ಆ ಕೊಟ್ಬಿಟ್ಟಿರೋ ಬಂದುಬಿಟ್ರೆ ಅವ್ರಿಗೆ ಏನು ಮಾಡೋದು ಅನ್ನೋ ಸ್ಥಿತಿಯಲ್ಲಿ ನಾವಿರೋವಂಥದ್ದು ಅದರಿಂದ ಮುಂದಿನ ದಿನಗಳಲ್ಲಿ ಇವರೆಲ್ಲ ಮುಗಿದ ಮೇಲೆ ಅವ್ರಿಗೂ ಏನಾದರೂ ಅವಕಾಶ ಇದ್ದರೆ ಮಾಡ್ಕೊಡ್ತೀವಿ ಅದೊಂದು ಪ್ರತೀತಿ ಇತ್ತು ಇದುವರೆಗೂ ಬಂದವ್ರು ಹಿಂದಿರುಗಕ್ಕೆ ಹೋಗಲ್ಲ ಅಂತ ಆದರೆ ಅಷ್ಟು ಅಪ್ಲಿಕೇಶನ್ ಕೊಟ್ಟಮೇಲೆ ನಾವು ಈಗ ಮುಂದಕ್ಕೆ ಜಾಗ ಬೇಡ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಯೋಗೇಶ್ ಸಿದ್ಧಗಂಗಾ ಮಠದ ಅನುದಾನಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇನ್ನು ಈ ಕುರಿತಾಗಿ ಸಿದ್ಧಲಿಂಗ ಶ್ರೀಗಳು ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಅಂತ ಈಗಾಗಲೇ ಸರ್ಕಾರ ತಡೆಹಿಡಿದಂತಹ ಅನುದಾನವನ್ನ ಈಗ ಸಿಎಂ ಸಿದ್ದರಾಮಯ್ಯರು ಅದನ್ನ ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಈ ಒಂದು ಅನುದಾನವನ್ನ ಸುಮಾರು 10 ಕೋಟಿ ರೂಪಾಯಿಗಳ ಅನುದಾನವನ್ನ ಸರ್ಕಾರ ತಡೆಹಿಡಿದಿತ್ತು ಅಂದ್ರೆ ವಿಶೇಷ ಅನುದಾನ ಅಂತ ಪರಿಗಣಿಸಿ ಈಗ ಬಿಡುಗಡೆಗೆ ಏನು ಸೂಚನೆ ಕೊಟ್ಟಿದ್ದಕ್ಕೆ ಸಿದ್ದಗಂಗೆ ಶ್ರೀಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಇದೊಂದು ಇದರಿಂದ ಸರ್ಕಾರ ಈ ಒಂದು ಕ್ರಮದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಅವ್ರು ಹೇಳ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ವಿಶೇಷವಾಗಿ ಏನಂತಂದ್ರೆ ಈ ಬಾರಿ ಅಂದ್ರೆ ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ ಬರ್ತಾ ಇದಾರೆ ಹಂಗಾಗಿ ಈ ಬಾರಿಯ ವಿದ್ಯಾರ್ಥಿಗಳು ಅಂದ್ರೆ ಪೋಷಕರು ಒಂದು ವೇಳೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಬೇಸರ ಮಾಡ್ಕೊಂಬಾರ್ದು ಅಂತ ಮಾತನ್ನ ಹೇಳಿದ್ರು ಯಾಕಂದ್ರೆ ಸಿದ್ದಗಂಗಾ ಮಠದಲ್ಲಿ ಪ್ರತಿ ವರ್ಷ ಕೂಡ ಯಾವುದೇ ವಿದ್ಯಾರ್ಥಿಗಳು ಬಂದಂತ ಸಂದರ್ಭ ಕೂಡ ಅವ್ರು ವಾಪಸ್ ಹೋಗಿದ್ದ ಉದಾಹರಣೆ ಇಲ್ಲ ಹಂಗಾಗಿ ಸಿದ್ದಗಂಗಾಗಳು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಂದಿದ್ದಾರೆ ಅದಕ್ಕಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಒಂದು ಮನೆಯನ್ನ ಮಾಡಿದ್ದಾರೆ ಈ ಕುರಿತಾಗಿ ಸಿದ್ದಲಿಂಗ ಶ್ರೀಗಳು ಏನೆಲ್ಲ ಹೇಳಿದ್ದಾರೆ ಅಂತ ಅಂದ್ರೆ ಈಗ ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಹೆಚ್ಚು 10,000ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಅಂದ್ರೆ ಕಳೆದ ಕೋವಿಡ್ ಆದ ನಂತರದಲ್ಲಿ ಮಠಕ್ಕೆ ಕಡಿಮೆ ವಿದ್ಯಾರ್ಥಿಗಳು ಬಂದಿದ್ರು ಈ ಬಾರಿ ಅದು ಹೆಚ್ಚು ಅದರ ದುಪ್ಪಟ್ಟಾಗಿದೆ ಅಂದ್ರೆ 10,000 ವಿದ್ಯಾರ್ಥಿಗಳಿದ್ರೆ ಅಂದ್ರೆ 3 ದಿನಗಳ ಕೊಟ್ಟಂತ ಅರ್ಜಿಯನ್ನ ಸುಮಾರು 8,000ಕ್ಕೆ ಹೆಚ್ಚು ಅರ್ಜಿಗಳನ್ನ ವಿತರಣೆ ಮಾಡಿದೆ ಈಗ ಇನ್ನು 3 ದಿನ ಕೊಟ್ಟ ಅರ್ಜಿಗಳೇ ಅಷ್ಟು ದಾಖಲಾತಿಗೆ ತೆಗೆದುಕೊಂಡಿದ್ರೆ ಇನ್ನಷ್ಟು ಹೆಚ್ಚು ಹೆಚ್ಚಾಗುವ ಸಾಧ್ಯತೆ ಇರೋದ್ರೆ ಈಗ ಸದ್ಯಕ್ಕೆ ಅದನ್ನ ತಾತ್ಕಾಲಿಕವಾಗಿ ಅದನ್ನ ನಿಲ್ಲಿಸಿದ್ದಾರೆ ಅಂದ್ರೆ ಅರ್ಜಿಗಳನ್ನ ಕೊಡೋದು ಅಂದ್ರೆ ಒಂದ್ ವೇಳೆ ನಿಮ್ದು ಎಲ್ಲರೂ ದಾಖಲಾಗಿ ಉಳಿದಂತ ಸೀಟ್ ಹೇಳಿದ್ರೆ ಮತ್ತೊಮ್ಮೆ ಅದನ್ನ ಜನರಿಗೆ ಅಂದ್ರೆ ಪೋಷಕರಿಗೆ ಅದ ಅರ್ಹರಿಗೆ ಕೊಡ್ತೀನಿ ಅಂತ ಶ್ರೀನಿವಾಸ ಹೇಳಿದ್ರೆ ಹಾಗಾಗಿ ಪೋಷಕರು ಸಹಕರಿಸಬೇಕು ಈ ಬಾರಿಯ ಶ್ರೀನಿವಾಸ ಮಠಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಂತ ಮನವಿನ ಮಾಡಿದರು ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಿದ್ಧಗಂಗಾ ಮಠದ ಅನುದಾನಕ್ಕೆ ಸದ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಇನ್ನು ಈ ಒಂದು ವಿಶೇಷ ಅನುದಾನವನ್ನ ಪರಿಗಣಿಸಿ ಕಾಮಗಾರಿಗೆ ಆದೇಶವನ್ನ ಹೊರಡಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕುರಿತಾಗಿ ಸ್ವತಃ ಸಿದ್ದಲಿಂಗ ಶ್ರೀಗಳು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಜೀ ಕನ್ನಡ ನ್ಯೂಸ್ ಜೊತೆ ಕೂಡ ಮಾತನಾಡಿದ್ದಾರೆ ತುಮಕೂರಿನ ಸಿದ್ದಗಂಗಾ ಮಠದ ಅನುದಾನ ತಡೆ ಹಿಡಿದಂತಹ ಕಾಂಗ್ರೆಸ್ ಸರ್ಕಾರ ಅನುದಾನ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಇನ್ನು ವಿಶೇಷ ಅನುದಾನ ಅಂತ ಪರಿಗಣಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡಿದ್ದಾರೆ ಸಿಎಂ ಕ್ರಮವನ್ನ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಸ್ವಾಗತಿಸಿದ್ದಾರೆ ಇನ್ನು ಈ ಕುರಿತು ಜೀ ಕನ್ನಡ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಕೂಡ ಹಾಗೂ ಜನತೆಯಲ್ಲಿ ಒಂದು ಆತಂಕದ ಮನವಿಯನ್ನ ಕೂಡ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀ ಕನ್ನಡ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಿದ್ದಲಿಂಗ ಶ್ರೀಗಳು ಮಾತನಾಡಿದ್ದಾರೆ ಸಿದ್ದಗಂಗಾ ಮಠದ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗಿದೆ ವಸತಿ ನಿಲಯ ಕಾಮಗಾರಿಗೆ ಪಿಡಬ್ಲ್ಯೂಡಿ ಇಲಾಖೆಗೆ
ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ನೀಡಿದ್ದಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರಕ್ಕೆ ಒಪ್ಪಿಗೆಯನ್ನು ಕೂಡ ನೀಡಿರುವಂತದ್ದು, ಅಂದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಹಿಂದೆ ಕೋವಿಡ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ತೊಂದರೆಗಳನ್ನು ವಿದ್ಯಾರ್ಥಿಗಳು ಅನುಭವಿಸಿದ್ರು. ಆ ನಂತರ ಪ್ರತಿನಿತ್ಯ ಕೂಡ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಒಂದಷ್ಟು ರೀತಿಯಾಗಿ ಯೋಜನೆಗಳನ್ನು ಕೂಡ ಕೈಗೊಂಡು ಈ ಒಂದು ಕ್ರಮವನ್ನು ಜಾರಿಗೆ ತರಲಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.